ನಮಸ್ಕಾರ ಸ್ನೇಹಿತರೆ ಹೊರಗಡೆ ಬಂದಾಗ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ತಲೆ ಕೆಡಿಸ್ಕೋಬೇಡ ದೊಡ್ಡ ಜೈಲ್ಗೆ ಬಂದಿದ್ದೀನಿ ಅನ್ಕೋ ಅನ್ನೋ ಆ ಡೈಲಾಗೆ ಸಿನಿಮಾದ ವೇಗ ಮತ್ತು ಗತಿ ಹೇಗಿರುತ್ತೆ ಅಂತ ಹೇಳ್ತಿದೆ ಹೌದು ಸಪ್ತ ಸಾಗರದ ಆಚೆಯಲ್ಲೋ ಸೈಡಿಯೇ ಅಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಗಿತ್ತು ಒಂದು ಕಾವ್ಯಾತ್ಮಕ ಸಿನಿಮಾವಾಗಿ ಫೀಲ್ ಕಟ್ಟಿಕೊಟ್ಟಿತ್ತು ಅಂಡ್ ಸಪ್ತ ಸಾಗರದ ಆಚೆಯಲ್ಲೋ ಹೇಮಂತ್ ರಾವ್ರ ಕಲ್ಪನೆಯ ಕಾವ್ಯಾತ್ಮಕ ಚಿತ್ರ ರಕ್ಷಿ ಶೆಟ್ಟಿ ನಟನೆಯ ಈ ಸಿನಿಮಾ ಹಲವಾರು ಕಾರಣಗಳಿಂದ ಪ್ರೇಕ್ಷಕರಿಗೆ ಇಷ್ಟ ಆಗಿತ್ತು ಹಾಗೆ ಕೆಲವರು ಸಾಧಾರಣ ಸಿನಿಮಾ ಅಂತಲೂ ಹೇಳಿದ್ರು ಸೈಡ್ ಬಿ ಬರಲಿ ಮೇ ಬಿ ಇಷ್ಟ ಆಗ್ಬೋದು ಅಂತಲೂ ಹೇಳಿದ್ರು ಕೂಡ ಈ ಎಲ್ಲ ಕಾರಣಕ್ಕೆ ನಾವು ಕೂಡ ಸಿನಿಮಾನ ಅನಲೈಸ್ ಮಾಡಿ ಸೈಡ್ ಬಿ ಸಿನಿಮಾ ಹೇಗೆಲ್ಲ ಇರಬಹುದು ಅಂತ ನಮ್ಮದೇ ಆದ ಒಂದು ಕಲ್ಪನೆಯನ್ನ ನಿಮ್ಮ ಮುಂದೆ ತಂದಿದ್ವಿ ಅಂಡ್ ವಿಡಿಯೋ ಮಾಡಿದ್ವಿ ಕೂಡ ಇನ್ನ ಸೈಡ್ ಎ ಕೊನೆಯಲ್ಲಿ ಮನು ತನ್ನ ಗಾಢವಾದ ಪ್ರೀತಿಯನ್ನ ತನ್ನ ಒನ್ ಸೈಡ್ ಡಿಸಿಷನ್ ನಿಂದ ದೂರ ಮಾಡ್ಕೊಂತಾನೆ ಅಂಡ್ ಈ ಕಡೆ ಪ್ರಿಯಾ ಕೂಡ ತನ್ನ ಪ್ರೀತಿಯನ್ನ ಕಳ್ಕೊಂಡ ಮೇಲೆ ಬದುಕಿದ್ದು ಸತ್ತ ಹಾಗೆ ಅಂತ ನಿರ್ಧಾರ ಮಾಡಿ ಮನಸ್ಸಿಲ್ಲದ ಮನಸ್ಸಿನಿಂದ ಮದುವೆ ಮಾಡ್ಕೊಳ್ತಾಳೆ ಅಂತ ತೋರಿಸಿ ಸಿನಿಮಾನ ಎಂಡ್ ಮಾಡಿದ್ರು ನಿರ್ದೇಶಕರು ಇನ್ನು ಮುಂದೆ ನೋಡೋದಾದ್ರೆ ಕಾರಣಾಂತರಗಳಿಂದ ವಿಡಿಯೋನ ರೀಚ್ ಮಾಡೋಕೆ ಆಗಿರ್ಲಿಲ್ಲ ಅಂಡ್ ಇವಾಗ ಐ ಬಟನ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ ಅಂತ ಕೇಳ್ತಾ ಸೈಡ್ ಬಿ ಟ್ರೈಲರ್ ರಿಲೀಸ್ ಆಗಿದೆ ಸಿಕ್ಕಾಬಿಟ್ಟೆ ಇಂಪ್ರೆಸಿವ್ ಆಗಿದೆ ಇನ್ನ ಹೇಮಂತ್ ರಾವ್ ಅವರು ತುಂಬಾ ಡೀಟೇಲಿಂಗ್ ಆಗಿ ಬರ್ಕೊಂಡು ಮಾಡಿರೋ ಸಿನಿಮಾ ಆಕ್ಚುಲಿ ಸೈಡ್ ಎ ನೋಡಿದವರು ಒಂದು ರೀತಿಯಲ್ಲಿ ಫೀಲ್ ಮಾಡಿರ್ತಾರೆ ಅಂಡ್ ಪಾರ್ಟ್ ಬಿ ಹೇಗಿರ್ಬೋದು ಅನ್ನೋದು ಕೂಡ ಗೆಸ್ ಮಾಡಿರ್ತಾರೆ ಬಟ್ ಇಲ್ಲಿ ಎಲ್ಲರ ಯೋಚನೆಯನ್ನ ತಲೆ ಕೆಳಗಾಗೋ ತರ ಮಾಡಿದ್ದಾರೆ ಅಫ್ ಕೋರ್ಸ್ ಸಿನಿಮಾ ರಿವೆಂಜ್ ಸ್ಟೋರಿನೇ ಆದ್ರೆ ಇಲ್ಲಿನ ಎಮೋಷನ್ ಮಾತ್ರ ಬೇರೆದೇ ಲೆವೆಲ್ ಅಂತ ಹೇಳ್ತೀನಿ ಇನ್ನು ನಿಜವಾಗ್ಲೂ ರುಕ್ಮಿಣಿ ಅವರ ಪ್ರಿಯಾ ಕ್ಯಾರೆಕ್ಟರ್ ಸಿನಿಮಾ ನೋಡಿದ ಮೇಲೆ ಕಾಡೋದಂತೂ ಗ್ಯಾರಂಟಿ ಅಂಡ್ ಇಲ್ಲಿ ಮನು ರಿವೆಂಜ್ ಹೇಗಿರುತ್ತೆ ಮನು ತನ್ನ ಪ್ರೀತಿಯಲ್ಲಿ ಹೇಗೆಲ್ಲ ನೋವನ್ನ ಅನುಭವಿಸ್ತಾನೆ ಪರಿತಪಿಸ್ತಾನೆ ಮನುಗೆ ಜೊತೆಯಾಗಿ ಸುರಭಿ ಬರ್ತಾಳೆ ಆದ್ರೆ ಆ ಒಂದು ಕ್ಯಾರೆಕ್ಟರ್ನ ಹೆಚ್ಚೇನು ಇಲ್ಲಿ ರಿವೀಲ್ ಮಾಡಿಲ್ಲ ಇಲ್ಲಿ ಸ್ನೇಹಿತನ ಸಪೋರ್ಟ್ ಮತ್ತು ಮನುಗೆ ತನ್ನ ಪ್ರೀತಿ ಕಾಡೋದನ್ನ ಮುಖ್ಯವಾಗಿ ಟ್ರೈಲರ್ ನಲ್ಲಿ ತಂದಿದ್ದಾರೆ ಅದರಲ್ಲೂ ತನ್ನ ಇಬ್ಬರು ನಾಯಕಿಯರು ಕಾಡೋದು ಇಬ್ಬರ ಮಾತುಗಳನ್ನ ಮನು ತಾನು ಮೌನವಾಗಿ ಕೇಳ್ತಾ ಇದ್ದಾನೆ ಇಲ್ಲಿ ಪ್ರೆಸೆಂಟ್ ಮತ್ತು ಪಾಸ್ಟ್ ಎರಡು ಮನುನ ಕಾಡ್ತಾ ಇದೆ ಇಲ್ಲಿ ಹೊಸ ಜೀವನ ಶುರು ಮಾಡಬೇಕು ಅಂದ್ರೆ ಹಳೆಯದನ್ನ ಮತ್ತು ಬೇಡವಾಗಿದ್ದನ್ನ ಹೊರಗೆ ಹಾಕ್ಬೇಕು ಇನ್ನ ಇಲ್ಲಿ ಒಬ್ಬರಿಗೆ ಹಾಡೋಕ್ಕೂ ಬರುತ್ತೆ ಹಾಡ್ಸೋಕ್ಕೂ ಬರುತ್ತೆ ಮತ್ತೊಬ್ರು ಹಾಡೋಕು ಬಂದ್ರು ಹಾಡೋದನ್ನೇ ಪೂರ್ತಿಯಾಗಿ ನಿಲ್ಲಿಸಿದ್ದಾರೆ ಇನ್ನ ಇಲ್ಲಿ ಟ್ರೈಲರ್ ನಲ್ಲಿ ಬರೋ ಆ ಒಂದು ಸಾಂಗು ನಿಜವಾಗ್ಲೂ ಹಾಂಟಿಂಗ್ ಆಗಿದೆ ಗುರು ಅದರಲ್ಲೂ 2:09 ಇಂದ ಸ್ಟಾರ್ಟ್ ಆಗೋ ಆ BGM ಗುರು ಲಿಟ್ರಲಿ ಡೈರೆಕ್ಟ್ ಆಗಿ ಹಾರ್ಟ್ ಗೆ ಹೊಡೆಯುತ್ತೆ ಅದಕ್ಕೆ ಚರಣ್ ರಾಜ್ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು ಇನ್ನ ಇಲ್ಲಿನ ಸಿನಿಮಾಟೋಗ್ರಫಿ ಸೈಡ್ ಎ ಗಿಂತ ಇಲ್ಲಿ ಬೇರೆ ಇದೆ ಲೆವೆಲ್ ಅಂತ ಹೇಳ್ತೀನಿ ಅದ್ವೈತ್ ಗುರುಮೂರ್ತಿ ಅವರ ಎಫರ್ಟ್ ಟ್ರೈಲರ್ ತುಂಬಾ ಬೇರೆ ರೀತಿನೇ ಕಟ್ಟಿಕೊಟ್ಟಿದ್ದಾರೆ ಇನ್ನ ಮೇಜರ್ ಆಗಿ ಸೈಡ್ ಎನ ಪೂರ್ತಿಯಾಗಿ ಬ್ಲೂ ಥೀಮ್ ಆಗಿ ಫೀಲ್ ಮಾಡಿದ್ದ ತಂಡ ಸೈಡ್ ಬಿನ ಮಾತ್ರ ಪೂರ್ತಿಯಾಗಿ ಕೆಂಪು ಬಣ್ಣವನ್ನ ಥೀಮ್ ಕಲರ್ ಆಗಿ ಮಾಡಿಕೊಂಡು ಡಾರ್ಕ್ ಶೇಡ್ ಅಲ್ಲಿ ಮಾಡಿರೋದು ಸೂಪರ್ ಅಂತ ಹೇಳ್ತೀನಿ ಅಂಡ್ ಇನ್ನ ಅಲ್ಲಿನ ಪರ್ಫಾರ್ಮೆನ್ಸ್ ಗಳು ಜಸ್ಟ್ ವಾವ್ ಅಂತ ಹೇಳ್ತೀನಿ ನಿಜವಾಗ್ಲೂ ಸೈಡ್ ಎ ನೋಡಿ ಯಾರೆಲ್ಲ ಇಷ್ಟ ಆಗಿಲ್ಲ ಅಂದಿದ್ರು ಅವ್ರಿಗೂ ಇಷ್ಟ ಆಗೋ ತರ ಬಂದಿದೆ ಈ ಟ್ರೈಲರ್ ನಿಜಕ್ಕೂ ಇದನ್ನ ಅಚೀವ್ ಮಾಡೋದಕ್ಕೆ ಇಡೀ ತಂಡಕ್ಕೆ ಹ್ಯಾಟ್ಸ್ ಆಫ್ ಹೇಳ್ತೀನಿ ನನಗಂತೂ ಟ್ರೈಲರ್ ಇಷ್ಟ ಆಯ್ತು ಇದೇ ನವೆಂಬರ್ 17ಕ್ಕೆ ಸಿನಿಮಾ ಬರ್ತಿದೆ ಎಲ್ಲರೂ ಥಿಯೇಟರ್ ಅಲ್ಲಿ ನೋಡಿ ಅಂತ ಕೇಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.